ದೇವೇಗೌಡರ ಸುಮಾರು 60 ವರ್ಷದ ರಾಜಕಾರಣದಲ್ಲಿ ಅವ್ರಿಗಿವತ್ತು 92 ವರ್ಷ 90 91 92 ಇರ್ಬೋದು. ಇವತ್ತು ಅವರ 60 ವರ್ಷದ ರಾಜಕಾರಣದಲ್ಲಿ ದತ್ತನು ಒಬ್ಬ ಅವ್ರ ಜೊತೆ ಒಂದು ಸುಮಾರು 40-50 ವರ್ಷದಿಂದ ದತ್ತನು ಅವ್ರ ಜೊತೆ ಒಂದು ದೇವೇಗೌಡರು ಅವರೆಲ್ಲ ಒಂದು ಒಡ್ನಾಡಿಯಿಂದ ಒಬ್ಬ ಯುವಕನ ಅವತ್ತಿಂದ ಇವತ್ತೆಲ್ಲ ಸುಮಾರು 72ನೇ ಇಸ್ವಿಯಿಂದಲೂ ದತ್ತ ದೇವೇಗೌಡರ ಜೊತೆ ಒಡನಾಡಿದ್ದೇನೆ. ಆ ಉದ್ದೇಶದಿಂದಲೇ ದೇವೇಗೌಡರು ಅವರು ಈ ವಯಸ್ಸಿನಲ್ಲೂ ಸಹ ದತ್ತನ ಬಗ್ಗೆ ಅಭಿಮಾನ ಇಟ್ಟು ಇವತ್ತು ಸ್ವತಃ ಅವರೇ ಅರ್ಜಿ ಹಾಕೋದಕ್ಕೆ ನಾನೇ ಬರ್ತೀನಪ್ಪ ಅಂತೇಳಿ ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಅರ್ಜಿ ಹಾಕೋಕ್ಕೆ ಬಂದಿದೆ. ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾನು ಅಷ್ಟು ದೊಡ್ಡವ್ರ ವಿಷಯ ನಾನು ಮಾತಾಡಿದ್ದೀನಿ. ಎಲ್ಲ ಆಗಿದೆಯಲ್ಲ, 7-7 ಆಗಿ ನಾಮಿನೇಷನ್ ಆಗೋಯ್ತಲ್ಲ, ನಿನ್ನೆ ಎಲ್ಲರದು ಆಗೋಯ್ತು. ಏನಿಲ್ಲ, ದೇವೇಗೌಡರು ಏನು ಹೇಳ್ತಾರೆ ಪಕ್ಷದ ಅಧ್ಯಕ್ಷ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಪಕ್ಷ ತೀರ್ಮಾನ. ಪಕ್ಷ ಭವಾನಿಯವರು 3 ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವರು ಹೆಲ್ತು ಮತ್ತು ಎಜುಕೇಷನ್ ರಾಜ್ಯದಲ್ಲೇ ಹಾಸನ ಜಿಲ್ಲೆ ಎಜುಕೇಷನ್ನಲ್ಲಿ SSLCನಲ್ಲಿ ಪ್ರಥಮ ಸ್ಥಾನ ಅವರಿದ್ದಾಗ ಮಾಡಿದರು. ಅವರು ಹಾಸನದ ಒಡನಾಡಿಯಾಗಿದ್ದರು. ಪಕ್ಷ ಈಗ ತೀರ್ಮಾನ ಏನು ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಬಂದ ದೇವೇಗೌಡರು ಪಕ್ಷ ನಮಗೆ ಮುಖ್ಯ ಇರೋದು ಪಕ್ಷ. JDS ಎಷ್ಟು ಸ್ಥಾನ ಬರ್ಬೋದು? ಏನು JDS ಇವತ್ತು ಕುಮಾರಸ್ವಾಮಿ ಅವರದು ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ, ಏಕೆಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಏನು ಹೇಳಿದ್ದಾರೆ ಅಂದರೆ, ಹಿಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೊಟ್ಟು ಮಾತಂತ ಉಳಿಸ್ಕೊಳ್ಳೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಯಾರಾದ್ರು ಇದ್ದರೆ ಅದು ಕುಮಾರಸ್ವಾಮಿ ಅಂತ ಹೇಳಬೇಕು. ದೇವೇಗೌಡರ ಸುಮಾರು 60 ವರ್ಷದ ರಾಜಕಾರಣದಲ್ಲಿ ಅವ್ರಿಗಿವತ್ತು 92 ವರ್ಷ 90 91 92 ಇರ್ಬೋದು. ಇವತ್ತು ಅವರ 60 ವರ್ಷದ ರಾಜಕಾರಣದಲ್ಲಿ ದತ್ತನು ಒಬ್ಬ ಅವ್ರ ಜೊತೆ ಒಂದು ಸುಮಾರು 40-50 ವರ್ಷದಿಂದ ದತ್ತನು ಅವ್ರ ಜೊತೆ ಒಂದು ದೇವೇಗೌಡರು ಅವರೆಲ್ಲ ಒಂದು ಒಡನಾಡಿಯಿಂದ ಒಬ್ಬ ಯುವಕನ ಅವತ್ತಿಂದ ಇವತ್ತೆಲ್ಲ ಸುಮಾರು 72ನೇ ಇಸ್ವಿಯಿಂದಲೂ ದತ್ತ ದೇವೇಗೌಡರ ಜೊತೆ ಒಡನಾಡಿದ್ದೇನೆ. ಆ ಉದ್ದೇಶದಿಂದಲೇ ದೇವೇಗೌಡರು ಅವರು ಈ ವಯಸ್ಸಿನಲ್ಲೂ ಸಹ ದತ್ತನ ಬಗ್ಗೆ ಅಭಿಮಾನ ಇಟ್ಟು ಇವತ್ತು ಸ್ವತಃ ಅವರೇ ಅರ್ಜಿ ಹಾಕೋದಕ್ಕೆ ನಾನೇ ಬರ್ತೀನಪ್ಪ ಅಂತೇಳಿ ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಅರ್ಜಿ ಹಾಕೋಕ್ಕೆ ಬಂದಿದೆ. ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾನು ಅಷ್ಟು ದೊಡ್ಡವ್ರ ವಿಷಯ ನಾನು ಮಾತಾಡಿದ್ದೀನಿ. ಹಾಸನ ನಾಮಿನೇಷನ್ ಎಲ್ಲರೂ ಬರ್ತಾರೆ? ಎಲ್ಲ ಆಗಿದೆಯಲ್ಲ, 7-7 ಆಗಿ ನಾಮಿನೇಷನ್ ಆಗೋಯ್ತಲ್ಲ, ನಿನ್ನೆ ಎಲ್ಲರದು ಆಗೋಯ್ತು. ಏನಿಲ್ಲ, ದೇವೇಗೌಡರು ಏನು ಹೇಳ್ತಾರೆ ಪಕ್ಷದ ಅಧ್ಯಕ್ಷ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಪಕ್ಷ ತೀರ್ಮಾನ. ಪಕ್ಷ ಭವಾನಿಯವರು 3 ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವರು ಹೆಲ್ತು ಮತ್ತು ಎಜುಕೇಷನ್ ರಾಜ್ಯದಲ್ಲೇ ಹಾಸನ ಜಿಲ್ಲೆ ಎಜುಕೇಷನ್ನಲ್ಲಿ SSLCನಲ್ಲಿ ಪ್ರಥಮ ಸ್ಥಾನ ಅವರಿದ್ದಾಗ ಮಾಡಿದರು. ಅವರು ಹಾಸನದ ಒಡನಾಡಿಯಾಗಿದ್ದರು. ಪಕ್ಷ ಈಗ ತೀರ್ಮಾನ ಏನು ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಬಂದ ದೇವೇಗೌಡರು ಪಕ್ಷ ನಮಗೆ ಮುಖ್ಯ ಇರೋದು ಪಕ್ಷ. JDS ಎಷ್ಟು ಸ್ಥಾನ ಬರ್ಬೋದು? ಏನು JDS ಇವತ್ತು ಕುಮಾರಸ್ವಾಮಿ ಅವರದು ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ, ಏಕೆಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಏನು ಹೇಳಿದ್ದಾರೆ ಅಂದರೆ, ಹಿಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೊಟ್ಟು ಮಾತಂತ ಉಳಿಸ್ಕೊಳ್ಳೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಯಾರಾದ್ರು ಇದ್ದರೆ ಅದು ಕುಮಾರಸ್ವಾಮಿ ಅಂತ ಹೇಳಬೇಕು.